ನಾವು ಫ್ಯಾಸಿಸಂ ಅನ್ನು ದೂರ ಮಾಡುವಂತ ಅವರ ವಿರೋಧವಾಗಿ ಬಲಿಷ್ಠವಾಗಿ ನಿಲ್ಲುವಂತ ಒಂದು ಕಾಲ ಬರಲಿಕ್ಕಿದೆ. ಆ ಕಾಲದ ಒಂದು ಮುನ್ನಿಡಿಯಾಗಿರ್ತದೆ. ಇವತ್ತು ನಾನು ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಒಂದು ರೂಪಾಯಿದ್ರೂ ಕೂಡ ಭ್ರಷ್ಟಾಚಾರ ಆಗದಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನನ್ನಿಂದ ಆಗುವಂತ ಎಲ್ಲಾ ಪ್ರಯತ್ನವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಇವತ್ತು ಬಂಟ್ವಾಳ ಪುರಸಭೆಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಪಕ್ಷ ಕೇವಲ 17 ವರ್ಷದಲ್ಲಿ ಬಂಟ್ವಾಳದಂತಹ ಒಂದು ಸೆನ್ಸಿಟಿವ್ ಮತ್ತೆ ಒಂದು ಪ್ರತಿಷ್ಠಿತ ಪುರಸಭೆಯಲ್ಲಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿರುವುದೇ ಪಕ್ಷದ ಬೆಳವಣಿಗೆಯ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಪಕ್ಷದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತಿತ್ತು ಏನಂತ ಹೇಳಿದ್ರೆ, ಒಂದು ವೇಳೆ ಈ ಒಂದು ಬಂಟ್ವಾಳದಂತಹ ಸೆನ್ಸಿಟಿವ್ ಆದಂತಹ ಒಂದು ಏರಿಯಾದಲ್ಲಿ ನಾವು ಫ್ಯಾಸಿಸಂ ಅನ್ನು ದೂರ ಮಾಡುವಂತ ಎಲ್ಲಾ ಅವರ ಫ್ಯಾಸಿಸಂ ಅನ್ನು ದೂರ ಮಾಡುವಂತ ಎಲ್ಲಾ ಅವರ ಷಡ್ಯಂತ್ರಕ್ಕೆ ನಾವು ಅವರ ವಿರೋಧವಾಗಿ ಬಲಿಷ್ಠವಾಗಿ ನಿಲ್ಲುವಂತ ಒಂದು ಕಾಲ ಬರಲಿಕ್ಕಿದೆ. ಆ ಕಾಲದ ಒಂದು ಮುನ್ನಿಡಿಯಾಗಿರ್ತದೆ. ಇವತ್ತು ನಾವು ಒಂದು ಆಯ್ಕೆಯ ಪ್ರಕ್ರಿಯೆ ಆಗಿದೆ. ನಾವು ಫ್ಯಾಸಿಸಂ ಅನ್ನು ದೂರ ಇಡುವಂತದ್ದು ಮತ್ತು ಬಂಟ್ವಾಳ ಪುರಸಭೆಯ ಒಂದು ಕರಾಳವಾದಂತಹ ಒಂದು ಒಂದು ಹೆಸರಿದೆ ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅಂತೇಳಿ, ಅದನ್ನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡಿ ನಾನು ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಒಂದು ರೂಪಾಯಿದ್ರೂ ಕೂಡ ಭ್ರಷ್ಟಾಚಾರ ಆಗದಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನನ್ನಿಂದ ಆಗುವಂತ ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ ಇರೋದು, ನನ್ನಿಂದ ಆಗುವಂತ ಎಲ್ಲಾ ಪ್ರಯತ್ನವನ್ನು ಪಾರದರ್ಶಕವಾಗಿ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಒಂದು ಕೇಂದ್ರವನ್ನಾಗಲಿ ಅಂತ ಹೇಳುವಂತದ್ದು ನಾನು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಜೊತೆ ನಿಂತಂತ ನನ್ನ ಪಕ್ಷದ ನಾಯಕರಿದ್ದಾರೆ, ಎಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಎಲ್ಲ ನಮ್ಮ ಏನು ಈಗ ವಿಜಯೋತ್ಸವ ಇದೆ ಅದನ್ನು ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಆಗದಂತ ರೀತಿಯಲ್ಲಿ ನಾವು ಇದನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.